ಹಡಪದ ಸಮಾಜ ಅಪ್ಪಟ ಕರ್ನಾಟಕದ ಕನ್ನಡಿಗ ಸಮಾಜವಾಗಿದೆ ಎಂದು ರಾಜ್ಯಾಧ್ಯಕ್ಷ ಸಿದ್ದಪ್ಪ ಹಡಪದ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಸರ್ಕಾರದ ಮತ್ತು ನಮ್ಮ ಪೂರ್ವಜರ ತಪ್ಪುಗಳಿಂದ ಸರ್ಕಾರದ ಸವಲತ್ತುಗಳಿಂದ ವಂಚಿತಗೊಂಡಿದ್ದೇವೆ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಒಳಗಾಗಿರುವ ಸಮಾಜದ ಜನರು ಅಧಿಕಾರಿಗಳಿಂದ ಎ ಜಾತಿ ಪ್ರಮಾಣ ಪಡೆಯುವುದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜಕೀಯ ಪಕ್ಷದವರಿಗೆ ಸಾಕಷ್ಟು ಮನವಿ ಸಲ್ಲಿಸಿದರೂ ಕೂಡ ಸ್ಪಂದನೆ ದೊರೆತಿಲ್ಲ ನಮ್ಮ ಸಮಾಜವನ್ನ ನಾಯಿಂದ ಕಿತ್ತು ಸವಿತಾ ಎಂಬ ಸಮಾಜದ ಅಡಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸೇರಿಸಿದ ಪರಿಣಾಮ ಘೋರ ಅನ್ಯಾಯವನ್ನ ಮಾಡಿದೆ ನಮ್ಮ ಸಮಾಜದ ಗೌರವಕ್ಕೆ ಧಕ್ಕೆ ತಂದಿದೆ ನಾವು ಕೂಡ ಬೇರೆ ಸವಿತಾ ಸಮಾಜ ಬೇರೆ ನಮ್ಮ ಕುಲದೈವ ಶಿವಶರಣ ಹಡಪದ ಅಪ್ಪಣ್ಣ ಮತ್ತು ಸವಿತಾ ಸಮಾಜದವರ ಕುಲದೈವ ಸವಿತಾ ಮಹರ್ಷಿಗಳು ಸರ್ಕಾರ ಪ್ರತ್ಯೇಕವಾಗಿ ಜಯಂತಿಗಳನ್ನು ಆಚರಿಸುತ್ತಿದೆ ಆದರೆ ನಿಗಮಗಳನ್ನು ಒಂದೇ ನಡೆದಿದೆ ಅದರಿಂದ ಈ ತಾರತಮ್ಯವನ್ನು ಹೋಗಲಾಡಿಸಲು ಶಿವಶರಣ ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ನ್ಯಾಯ ದೊರೆಯಬೇಕು ಸಮಾಜವನ್ನ ಎಸ್ಸಿ ವರ್ಗಕ್ಕೆ ಸೇರಿಸಬೇಕೆಂಬ ಹಕ್ಕೊತ್ತಾಯ ಮಾಡುವುದಕ್ಕಾಗಿ ಹಡಪದ ಸಮಾಜದ ಸಮಸ್ತ ಬಾಂಧವರ ಇದೇ ಫೆಬ್ರವರಿ ಒಂದರಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಶಿವಶರಣ ಹಡಪದ ಅಪ್ಪಣ್ಣವರ ಐಕ್ಯ ಸ್ಥಳವಾದ ಸುಕ್ಷೇತ್ರ ತಂಗಡಿಯ ಮಹಾಸಂಸ್ಥಾನ ಮಠದಲ್ಲಿ ಪರಮಪೂಜೆ ಶ್ರೀ ಅನ್ನ ದಾನಿಂ ಭಾರತಿ ಮಹಾಸ್ವಾಮಿಯವರ ಹಾಗೂ ನಾಡಿನ ಅನೇಕ ಮಠಾಧೀಶರ ಸಾನ್ನಿಧ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶ ನೂತನ ಸಭಾಭವನ ಉದ್ಘಾಟನೆ ಕಟ್ಟಡಗಳ ಅಡಿಗಲ್ಲು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಂತ್ರಿ ಮಹೋದರಿಯರು ಶಾಸಕರು ಅನೇಕ ರಾಜಕೀಯ ಮುಖಂಡರು ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಕಾರಣ ರಾಜ್ಯದ ಸಮಸ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾಜದ ಶಕ್ತಿಯ ತೋರಿಸಬೇಕಾಗಿದೆ ತಾವು ತಮ್ಮ ಜೊತೆಯಲ್ಲಿ ಬಂಧು ಬಾಂಧವರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಶ್ರೀಮಠದ ಕಮಿಟಿ ಮತ್ತು ರಾಜ್ಯ ಕಮಿಟಿಯ ಎಲ್ಲ ಮನವಿ ಮಾಡಿದ್ದೇವೆ ಎಂದರು ಇನ್ನು ಈ ವೇಳೆಯಲ್ಲಿ ಬಸವರಾಜ್ ಹಡ್ಪತ್ ಸಂತೋಷ್ ಇರಣ್ಣ ಚಿಕ್ಕಬಳ್ಳಿಕಟ್ಟೆ ಮಲ್ಲಿಕಾರ್ಜುನ್ ಪಕ್ರೇಶ್ ನಿಂಗ್ರಾಜ್ ಸಂಗಮೇಶ್ ಗಂಗಾಧರ್ ಎಮ್ಮಿಗನೂರು ಉಳವಪ್ಪ ಹಡ್ಪತ್ ಸೇರಿದಂತೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು